नमस्ते कर्नाटक नु प्रशांत एंड वेलकम बैक टू द चैनल सो गाइज इवतने वीडियो ली ना तुम्हें इंपॉर्टेंट ग्रूमिंग मिस्टेक्स बगे मतड़ो ग्रूमिंग टिप्स बगे मतड़ो इतम डैड निवतू हेकोड़क याकती बिकॉज आफ् अवर ट्रेडिशनल व्याल्यूस अथवा अप मगन संबंध अंत हेलबून जनरेशन 2022 सुमार डैडेल कूल डैड्स बट स्टिल केव विषय तंदर जो एक्सप्रेस नहीं फ्रेंड्स हत्र हेल्ती ಅವರು ಕೆಲವೊಂದು ಸಜೆಷನ್ ಅನ್ನು ಕೊಡ್ತೀರ ಅದನ್ನ ಕೂಡ ಟ್ರೈ ಮಾಡ್ತೀರಾ ಸೆಕೆಂಡ್ ಅದು ಕೂಡ ವರ್ಕ್ ಆಗಲಿಲ್ಲ ಅಂದ್ರೆ ಇಂಟರ್ನೆಟ್ ಗೆ ಹೋಗ್ತೀರಾ 108 ಸೊಲ್ಯೂಷನ್ಸ್ ಗಳಿರ್ತವೆ ಅವುಗಳನ್ನ ಕೂಡ ನೀವು ಯೂಸ್ ಮಾಡ್ತೀರಾ ಅದು ಕೂಡ ವರ್ಕ್ ಆಗಲ್ಲ ಇನ್ ಫ್ಯಾಕ್ಟ್ ಇನ್ನೂ ಜಾಸ್ತಿ ಕೆಲಸ ಕೆಡುತ್ತೆ ಸೊ ಆ ತರ ಗ್ರೂಮಿಂಗ್ ಮಿಸ್ಟೇಕ್ಸ್ ಯಾವುದು ಅನ್ನೋದ್ರ ಬಗ್ಗೆ ನೋಡೋಣ ನೋಡ್ತಾ ಇರಿ सो गाइज नम पॉइंट नंबर वन बॉडी हेयर रिमूवल बॉडी हेयर रिमूवल नम होल ग्रूमिंग एस्ट इंपॉर्टेंट अमेंगे तुम सल हेदी ना हल वीडियोसल कूड़ा नान बॉडी हेयर रिमूवल बैंक तुम्हें जास्ती मतदाती बॉडी हेयर रिमूव यहाँ गोल हे डिरेक्शन्स ऐनुम गमी कट्स बर्निंग सेंसेशन्स अथवा पिंपल आगो तुम कॉमन सो गाइज यू निम्म बॉडी हेयर रिमूवल रेजर यूज रेजर निम्म कूदलु यहाँ डिरेक्शन बरता है अदे डिरेक्शन रेजर यूज अदे ट्रिमर यूज आव अपोजिट डिरेक्शन ट्रिमर यूज रेजर इफ इन केस अपोजिट डिरेक्शन यूज तुम्हें जास्ती फिक्शन क्रियेट आगते हाँ क्लीन आगो स्वल्प जास्ती आगते नार्मल स्ट्रेट मोद्रिंता बट निम्म कट्स आगो बॉइल्स आगो इरीटेशन आगो इवेल तुम्बे कॉमन नेक्स्ट नहीं आव बॉडी हेयर रिमूवल मातरो आव फर्स्ट आफ् आल बिसनीर स्नान नेनपिटी बिसनीर स्नान पोर्स ओपन आगते हेयर रिमूवल प्रोसेस तुम्हें सुलभवागते अदादले तीर स्नानी तीर स्नान पोर्स क्लोज आगते निम्हे इरीटेशन आगो इनफेक्षन आगो इवेल कमी आगते सो नेक्स्ट बर पर्फ्यूम पर्फ्यूम हेगे अप्लाई मोदा इफ इन केस तंदर हम क्या हेतर सो गाइज मिस्टेक होब्बे ना निम्बी पर्फ्यूम यहाँ हचार सुमार जन मिस्टेक पर्फ्यूम हाकोबिटू चेना रब मतरबी बिकॉज निम्ब स्किन मेलो आयिल निम्ब पर्फ्यूम जो मिक्स आगते आम पर्फ्यूम तुम हो लास्ट आगो सो यू नहीं पर्फ्यूम हाकोबे निम्ब टाप नोट्स इतने टाप नोट्स सो इली पर्फ्यूम हचकोड़ शुरुमी यू ये पर्फ्यूम यूज फस्ट अब स्किन जो कंपैटिबलो इवो अ पर्फ्यूम हचकोड़ोद्रेन इरीटेशन आगे आ पर्फ्यूम हचकोबूद सेकेंड पर्फ्यूम हचको मुंचे चेना स्वल्प मॉइश्चराइज मू आम पर्फ्यूम हचक्रे निम्ब पर्फ्यूम इनू जास्ती हो ಚೆನ್ನಾಗಿ ಸ್ಮೆಲ್ ಆಗ್ತಾ ಇರುತ್ತೆ ಸೆಕೆಂಡ್ ಮಿಸ್ಟೇಕ್ ಪರ್ಫ್ಯೂಮ್ ಅನ್ನು ಯಾವತ್ತೂ ನೀವು ಶರ್ಟ್ ಮೇಲೆ ಹಾಕೋಕೆ ಹೋಗಬೇಡಿ ಇದು ತುಂಬಾನೇ ದೊಡ್ಡ ಮಿಸ್ಟೇಕ್ ಪರ್ಫ್ಯೂಮ್ ಅನ್ನು ಯಾವತ್ತೂ ನಿಮ್ಮ ಡ್ರೈ ಸ್ಕಿನ್ ಅಂದ್ರೆ ನಿಮ್ಮ ಟಾಪ್ ನೋಟ್ಸ್ ಅಂತ ಏನು ಹೇಳಿದೆ ಅಲ್ಲೇ ಹಚ್ಚಿಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ನೆಕ್ಸ್ಟ್ ಬರೋದು ಡಿಯೋಡ್ರೆಂಟ್ ಈಗ ಡಿಯೋಡ್ರೆಂಟ್ ಗೈಸ್ ಯಾವಾಗ ನಾವು ತುಂಬಾನೇ ಸ್ವೆಟ್ ಆಗ್ತಿರ್ತೀವೋ ಅಥವಾ ಯಾವಾಗ ಜಿಮ್ ಇಂದ ಹೊರಗೆ ಬಂದ್ವಿ ಅಥವಾ ಯಾವುದೇ ಒಂದು ಆಕ್ಟಿವಿಟಿ ಮಾಡಿ ಬಂದ್ವಿ ಆವಾಗ ನಾವು ಡಿಯೋಡ್ರೆಂಟ್ ಅನ್ನು ಹಚ್ಚಿಕೊಳ್ತೀವಿ ಅಥವಾ ಸ್ನಾನ ಮಾಡ್ಕೊಂಡು ಬಂದ ತಕ್ಷಣ ನಾವು ಡಿಯೋಡ್ರೆಂಟ್ ಅನ್ನು ಹಚ್ಚಿಕೊಳ್ತೀವಿ ಈ ಮಿಸ್ಟೇಕ್ ಅನ್ನು ಯಾವತ್ತೂ ಮಾಡೋಕೆ ಹೋಗಬೇಡಿ ಡಿಯೋಡ್ರೆಂಟ್ ಬಾಟಲಿ ಹಿಂದಗಡೆ ಬರ್ದಿರುತ್ತೆ ಅಪ್ಲೈ ವೆನ್ ಡ್ರೈ ಅಂದ್ರೆ ನಿಮ್ಮ ಸ್ಕಿನ್ ಯಾವಾಗ ಕಂಪ್ಲೀಟ್ಲಿ ಡ್ರೈ ಆಗಿರುತ್ತೋ ಆವಾಗಲೇ ನೀವು ಡಿಯೋಡ್ರೆಂಟ್ ಅನ್ನು ಹಚ್ಚಿಕೋಬೇಕು ಬಿಕಾಸ್ ಯಾವಾಗ ನೀವು ಡಿಯೋಡ್ರೆಂಟ್ ಅನ್ನು ವೆಟ್ ಸ್ಕಿನ್ ಮೇಲೆ ಹಚ್ತಿರೋ ನಿಮ್ಮ ಸ್ವೆಟ್ ಗ್ಲ್ಯಾಂಡ್ಸ್ ತುಂಬಾನೇ ಆಕ್ಟಿವ್ ಆಗಿರುತ್ತೆ ಇದು ಇರಿಟೇಷನ್ ಕ್ರಿಯೇಟ್ ಮಾಡೋದು ಖಚಿತ ಅಟ್ ದ ಸೇಮ್ ಟೈಮ್ ನಿಮ್ಮ ಡಿಯೋ ತುಂಬಾ ಹೊತ್ತು ಲಾಸ್ಟ್ ಲಾಂಗ್ ಆಗಲ್ಲ ಸೋ ಈ ಮಿಸ್ಟೇಕ್ ಅನ್ನು ಕೂಡ ಅವಾಯ್ಡ್ ಮಾಡಿ ನೆಕ್ಸ್ಟ್ ಮಾತಾಡೋದು ನಾವು ಅಂಡರ್ವೇರ್ ಗೈಡ್ ಬಗ್ಗೆ ಗೈಸ್ ಇದರ ಬಗ್ಗೆನೂ ನೀವು ನಿಮ್ಮ ತಂದೆಯವರ ಜೊತೆ ಮಾತಾಡಕಾಗಲ್ಲ ಸೋ ಇದು ನಾನು ನಿಮಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇನೆ ಸೋ ಅಂಡರ್ವೇರ್ ಅಲ್ಲಿ ಮೂರು ಕ್ಯಾಟಗರಿ ಬರುತ್ತೆ ಒಂದು ಬರುತ್ತೆ ಬ್ರೀಫ್ ಇನ್ನೊಂದು ಬರುತ್ತೆ ಬಾಕ್ಸರ್ ಬ್ರೀಫ್ ಇನ್ನೊಂದು ಬರುತ್ತೆ ಬಾಕ್ಸರ್ಸ್ ಈಗ ಇವೆಲ್ಲವೂ ಸುಮಾರು ಕ್ಯಾಟಗರೀಸಲ್ಲಿ ಡಿವೈಡ್ ಮಾಡಿದ್ದೀನಿ ಇದು ನಿಮಗೆ ತುಂಬ ಸುಲಭವಾಗಿ ಅರ್ಥ ಆಗಲಿ ಅಂತ ಫಸ್ಟ್ ಬರೋಣ ಲುಕ್ಸ್ ಮೇಲೆ ಯಾವಾಗ ನಾವು ಬ್ರೀಫ್ಸ್ ಬಗ್ಗೆ ಮಾತಾಡ್ತೀವೋ ಅದು ಎಷ್ಟು ಜಾಗ ಬೇಕೋ ಅದನ್ನಷ್ಟೇ ಕವರ್ ಮಾಡುತ್ತೆ ಅದೇ ನಾವು ಯಾವಾಗ ಬಾಕ್ಸರ್ ಬ್ರೀಫ್ಸ್ ಬಗ್ಗೆ ಮಾತಾಡ್ತೀವೋ ಅದು ಸ್ವಲ್ಪ ಬ್ರೀಫ್ಸ್ಗಿಂತ ದೊಡ್ಡದಿರುತ್ತೆ ಬಾಕ್ಸರ್ಸ್ಗಿಂತ ಸ್ವಲ್ಪ ಚಿಕ್ಕದಾಗಿರುತ್ತೆ ಅದೇ ನಾವು ಯಾವಾಗ ಬಾಕ್ಸರ್ಸ್ ಅನ್ನು ಬಗ್ಗೆ ಮಾತಾಡ್ತೀವೋ ಅದು ತುಂಬಾ ಲೂಸ್ ಆಗಿ ತುಂಬಾ ಜಾಸ್ತಿ ಕಂಫರ್ಟೇಬಲ್ ಆಗಿರುತ್ತೆ ಸೆಕೆಂಡ್ ನಾವು ಲೈಫ್ ಸ್ಟೈಲ್ ಬಗ್ಗೆ ಮಾತಾಡೋಣ ಇಫ್ ಇನ್ ಕೇಸ್ ನಿಮ್ಮ ಲೈಫ್ ಸ್ಟೈಲ್ ತುಂಬಾ ಜಾಸ್ತಿ ಆಕ್ಟಿವ್ ಇದೆ ನೀವು ಜಿಮ್ಗೆ ಹೋಗ್ತೀರಾ ಸ್ಪೋರ್ಟ್ಸ್ ಅನ್ನು ಆಡ್ತೀರಾ ಈ ಥರ ನಿಮ್ಮ ಲೈಫ್ ಸ್ಟೈಲ್ ಇತ್ತಂದ್ರೆ ನೀವು ಬ್ರೀಫ್ಸ್ ಅನ್ನು ಯೂಸ್ ಮಾಡಿ ಬಿಕಾಸ್ ಅದು ತುಂಬಾ ಸಪೋರ್ಟ್ ಕೊಡುತ್ತೆ ತುಂಬಾ ಒಳ್ಳೆಯದಾಗಿರುತ್ತೆ ಇಫ್ ಇನ್ ಕೇಸ್ ನಿಮ್ಮ ಲೈಫ್ ಸ್ಟೈಲ್ ಅಷ್ಟೊಂದು ಆಕ್ಟಿವ್ ಇಲ್ಲ ಬಟ್ ಒಂದು ಮೀಡಿಯಂ ಲೈಫ್ ಸ್ಟೈಲ್ ಇದ್ದರೆ ನೀವು ಬಾಕ್ಸಸ್ ಬ್ರೀಫನ್ನು ಅವಾಯ್ಡ್ ಮಾಡ್ಬೋದು ಅಥವಾ ನಿಮ್ಮ ಲೈಫ್ ಸ್ಟೈಲ್ ತುಂಬಾ ಲೇಜಿ ಇತ್ತಂದರೆ ತುಂಬಾ ಕೋಸಿ ಲೈಫ್ ಸ್ಟೈಲ್ ಇತ್ತಂದರೆ ನೀವು ಪ್ರಾಪರ್ ಬಾಕ್ಸರ್ಸ್ ಅನ್ನು ಯೂಸ್ ಮಾಡ್ಬೋದು ಅದು ತುಂಬಾ ಜಾಸ್ತಿ ಕಂಫರ್ಟೇಬಲ್ ಆಗಿ ಇರುತ್ತೆ ನೆಕ್ಸ್ಟ್
ಫಿಟ್ಟಿಂಗ್ ಬಗ್ಗೆ ಮಾತಾಡೋಣ. ಇಫ್ ಇನ್ ಕೇಸ್ ನೀವು ತುಂಬಾ ಲೀನ್ ಮತ್ತು ತುಂಬಾ ಅಥ್ಲೆಟಿಕ್ ಫಿಸಿಕಾಗಿ ನಿಮ್ದಿತ್ತಂದರೆ ನೀವು ಬ್ರೀಫ್ಸನ್ನು ಹಾಕೋಬೋದು, ಅದು ನಿಮಗೆ ತುಂಬಾ ಜಾಸ್ತಿ ಚೆನ್ನಾಗಿ ಫಿಟ್ಟಾಗಿ ಕೂತ್ಕೊಳ್ಳುತ್ತೆ. ಈಗ ಬರೋದು ಬಾಕ್ಸರ್ ಬ್ರೀಫ್. ಬಾಕ್ಸರ್ ಬ್ರೀಫ್ ಯಾರು ಬೇಕಾದರೂ ಹಾಕೋಬೋದು, ಎಲ್ಲರ ಮೇಲೂ ಕೂಡ ಚೆನ್ನಾಗಿ ಫಿಟ್ಟಾಗಿ ಕೂತ್ಕೊಳ್ಳುತ್ತೆ. ಅದೇ ನೀವು ಸ್ವಲ್ಪ ದಪ್ಪ ಇದ್ರಿ, ಸ್ವಲ್ಪ ಹೆಲ್ದಿ ಆಗಿದ್ರಿ, ನೀವು ಬಾಕ್ಸರ್ಸನ್ನು ಯೂಸ್ ಮಾಡಿ, ಬಿಕಾಸ್ ಅದು ನಿಮಗೆ ತುಂಬಾ ಕಂಫರ್ಟೇಬಲ್ ಆಗಿ ಕೂತ್ಕೊಳ್ಳುತ್ತೆ. ನೆಕ್ಸ್ಟ್ ಬರೋದು ವಾಲೆಟ್. ನಾನು ಸುಮಾರು ಜನ ನೋಡಿದ್ದೀನಿ ವಾಲೆಟ್ ಅನ್ನೋದು ಇಷ್ಟೊಂದು ಕ್ಯಾಶ್ ಇಟ್ಕೊಂಡಿರ್ತಾರೆ ಅಥವಾ ಇಷ್ಟೊಂದು ಕಾರ್ಡನ್ನು ಇಟ್ಕೊಂಡಿರ್ತಾರೆ, ಇಷ್ಟು ದಪ್ಪ ವಾಲೆಟ್ ಆಗಿರುತ್ತೆ, ಅದನ್ನು ಅವರು ಯಾವತ್ತೂ ಬ್ಯಾಕ್ ಪಾಕೆಟಲ್ಲಿ ಕ್ಯಾರಿ ಮಾಡ್ತಾರೆ. ಇದನ್ನು ಈ ಮಿಸ್ಟೇಕನ್ನು ಯಾವತ್ತೂ ಮಾಡೋಕ್ಕೆ ಹೋಗಬೇಡಿ ಗೈಸ್. ಇಫ್ ಇನ್ ಕೇಸ್ ನೀವು ಯಾರಾದರೂ ನಿಮಗೆ ಫಿಸಿಯೋಥೆರಪಿ ಅವ್ರು ಗೊತ್ತಿದ್ದರೆ ಅವ್ರಿಗೆ ನೀವು ಕೇಳ್ಬೋದು. ಹಿಂದೆ ವಾಲೆಟ್ ಇಟ್ಕೊಳ್ಳೋದ್ರಿಂದ ನಿಮ್ಮ ಹಿಪ್ಪಿನ ಮೆಜರ್ಮೆಂಟ್ ಹೆಚ್ಚು ಏರುಪೇರು ಆಗೋಗುತ್ತೆ ಗೈಸ್. ಅದರಿಂದ ನಿಮಗೆ ತುಂಬಾ ಜಾಸ್ತಿ ಬ್ಯಾಕ್ ಪ್ರಾಬ್ಲಮ್ಸ್ ಬರೋದು ಶುರುವಾಗುತ್ತೆ. ಸೊ ಇಫ್ ಇನ್ ಕೇಸ್ ನಿಮ್ಮ ಮ್ಯಾಂಡೇಟ್ರಿ ಇದೆ, ನಿಮಗೆ ವಾಲೆಟ್ ಅಷ್ಟು ದಪ್ಪನೇ ಇಟ್ಕೋಬೇಕಂತಿದ್ರೆ, ನೀವು ಯಾವಾಗ ಕೂತ್ಕೊಳ್ತಿದ್ರು ಅವಾಗ ನಿಮ್ಮ ವಾಲೆಟಿನ ಪೊಸಿಷನ್ ಸ್ವಿಚ್ ಮಾಡಿ ನೀವು ಮುಂದಿನ ಪಾಕೆಟಲ್ಲಿ ಹಾಕೋಬೋದು ಅಥವಾ ಟೇಬಲ್ ಮೇಲೆ ಇಟ್ಕೋಬೋದು. ಅಥವಾ ನೀವು ವಾಲೆಟಲ್ಲಿ ಕಾರ್ಡ್ಸನ್ನು ಅಷ್ಟೇ ಕ್ಯಾರಿ ಮಾಡಿ, ಮಿನಿಮಲ್ ಕ್ಯಾಶನ್ನು ಕ್ಯಾರಿ ಮಾಡಿ, ವಾಲೆಟ್ ಎಷ್ಟು ಸಣ್ಣ ಆಗುತ್ತೆ ಅಷ್ಟು ಸಣ್ಣ ಇಟ್ಕೊಳ್ಳೋದು ಒಳ್ಳೆಯದು. ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಈಸ್ ಶೈ ಬ್ಲಾಡರ್ ಸಿಂಡ್ರೋಮ್. ಇದನ್ನ ಪೆರಿಯೋಸಿಸ್ ಅಂತ ಕೂಡ ಹೇಳ್ತಾರೆ. ಸೊ ಹುಡುಗರಲ್ಲಿ ಪಬ್ಲಿಕ್ ಸ್ಪೀಕಿಂಗ್ ಅನ್ನೋ ಫೋಬಿಯಾ ತುಂಬಾ ಜಾಸ್ತಿ ಇರುತ್ತೆ. ಅಂದ್ರೆ ಜನರ ಮುಂದೆ ಮಾತಾಡಕ್ ಅವ್ರಿಗಾಗಲ್ಲ, ಅದು ಆದ್ಮೇಲೆ ಬರೋ ಫೋಬಿಯಾನೇ ಶೈ ಬ್ಲಾಡರ್ ಸಿಂಡ್ರೋಮ್. ಸೊ ಇದು ಗೈಸ್ ಸುಮಾರು ಜನರಲ್ಲಿ ಇರುತ್ತೆ, ಇದ್ರ ಬಗ್ಗೆ ನಾಚ್ಕೊಳ್ಳೋದ್ರು ಏನೇ ಇರಲ್ಲ. ಸೊ ಈ ಸಿಂಡ್ರೋಮ್ ಅಲ್ಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತೀನಿ. ಯಾವಾಗ ನೀವು ವಾಶ್ರೂಮ್ ಅನ್ನ ಯೂಸ್ ಮಾಡ್ತೀರಾ, ನಿಮ್ಮ ಪಕ್ಕದಲ್ಲಿ ಯಾರಾದರೂ ಬಂದು ನಿಂತ್ಕೊಂಡ್ರೆ ನಿಮಗೆ ಪೀ ಮಾಡೋಕ್ಕೆ ಆಗಲ್ಲ, ನಿಮಗೆ ಪ್ರಾಪರ್ ಆಗಿ ನಿಮ್ಮ ಸುಸುನೇ ಹೋಗಲ್ಲ, ಸೊ ಬ್ಲಾಕ್ ಆಗಿಬಿಡುತ್ತೆ. ನೀವು ಕಾಯ್ತೀರಾ ಅವರು ಹೋದ್ಮೇಲೆ ನಾನು ಮಾಡ್ತೀನಿ ಅನ್ನೋದು. ಇದು ತುಂಬಾ ಕಾಮನ್ ಪ್ರಾಬ್ಲಮ್ ಗೈಸ್. ಸೊ ಇದರಲ್ಲಿ ದೊಡ್ಡ ವಿಷಯ ಏನಿಲ್ಲ, ಇದಕ್ಕೆ ಸೊಲ್ಯೂಷನ್ಸ್ ಕೂಡ ಇದೆ ಗೈಸ್. ನೀವು ಒಂದು ಒಳ್ಳೆ ಸೈಕ್ಯಾಟ್ರಿಸ್ಟನ್ನು ಮೀಟ್ ಮಾಡ್ಬೋದು, ಅವರು ನಿಮ್ಮ ಸೋಷಿಯಲ್ ಆಂಗ್ಸೈಟಿ ಏನಿದೆಯೋ ಅದನ್ನು ಸ್ವಲ್ಪ ಕಮ್ಮಿ ಮಾಡ್ತಾರೆ. ಅದಲ್ಲದೆ ನೀವು ಕುಂಡಲಿನಿ ಯೋಗ ಕೂಡ ಮಾಡ್ಬೋದು. ಇದು ಮಾಡೋದ್ರಿಂದ ಕೂಡ ಈ ಆಂಗ್ಸೈಟಿ ಅಥವಾ ಈ ಫೋಬಿಯಾ ತುಂಬಾ ಜಾಸ್ತಿ ಬೇಗ ಕಮ್ಮಿ ಆಗುತ್ತೆ. ನೆಕ್ಸ್ಟ್ ಬರೋದು ಹೌ ಟು ರಿಮೂವ್ ಯುವರ್ ಪ್ಯೂಬ್ ಹೈರ್ಸ್. ಅಂದ್ರೆ ನಿಮ್ಮ ಪರ್ಸನಲ್ ಪಾರ್ಟ್ಸ್ ಅಲ್ಲಿರೋ ಕೂದಲನ್ನ ಯಾವ ತರ ಟ್ರಿಮ್ ಮಾಡೋದು ಅನ್ನೋದು. ಸೊ ಪ್ಯೂಬ್ ಹೇರ್ ರಿಮೂವ್ ಮಾಡೋ ಮುಂಚೆ ಒಂದು ಲ್ಯೂಕ್ ವಾರ್ಮ್ ಹಾಟ್ ಶವರ್ ಅನ್ನ ತಗೊಳ್ಳೋದನ್ನ ಮರಿಬಿಡಿ. ಇದಾದ್ಮೇಲೆ ನೀವು ಬಿ ಟ್ರಿಮ್ಮರ್ ಯೂಸ್ ಮಾಡ್ತೀರಾ ಅಂದ್ರೆ ಟ್ರಿಮ್ಮರ್ ಅನ್ನ ಯೂಸ್ ಮಾಡಬಹುದು, ರೇಜರ್ ಯೂಸ್ ಮಾಡ್ತೀರಾ ಅಂದ್ರೆ ರೇಜರ್ ಅನ್ನ ಯೂಸ್ ಮಾಡಬಹುದು, ಅಥವಾ ಯಾವ್ದಾದ್ರು ಕ್ರೀಮ್ ಅನ್ನ ಯೂಸ್ ಮಾಡ್ತೀರಾ ಅಂದ್ರೆ ಕೂಡ ಮಾಡಬಹುದು. ಮೇಕ್ ಶೋರ್ ನಿಮ್ಮ ಟ್ರಿಮ್ಮರ್ ಅಥವಾ ನಿಮ್ಮ ರೇಜರ್ ಏನಿದೆಯೋ ಅದನ್ನ ಒಂದು ಆಂಟಿಸೆಪ್ಟಿಕ್ ಲಿಕ್ವಿಡ್ ಅಲ್ಲಿ ಫಸ್ಟ್ ಸ್ವಲ್ಪ ಹೊತ್ತು ಡಿಪ್ ಮಾಡಿಡಿ. ಇದರಿಂದ ನಿಮಗೆ ಯಾವುದೇ ಒಂದು ಇನ್ಫೆಕ್ಷನ್ಗಳಾಗಲ್ಲ. ಸೊ ಇದಾದ್ಮೇಲೆ ನೀವು ನಿಮ್ಮ ಪ್ಯೂಬ್ ಹೇರ್ನ ರಿಮೂವ್ ಮಾಡ್ಬೋದು. ಯಾವ ಡೈರೆಕ್ಷನ್ ಅಲ್ಲಿ ಬರ್ತಾ ಇದೆ ಅದೇ ಡೈರೆಕ್ಷನ್ ಇಂದ ನೀವು ತೆಗಿಬಹುದು. ರಿವರ್ಸ್ ಡೈರೆಕ್ಷನ್ ಅಂತ ತೆಗೆದ್ರೆ ಇರಿಟೇಷನ್, ಬರ್ನಿಂಗ್ ಅಥವಾ ಬಾಯಿಲ್ಸ್ ಆಗೋದು ತುಂಬಾ ಸಹಜ. ಪ್ಯೂಬ್ ಹೇರ್ ರಿಮೂವ್ ಮಾಡಿದ್ಮೇಲೆ ಆ ಕೂದಲುಗಳನ್ನ ಸಿಂಕಲ್ಲಿ ಅಥವಾ ನಿಮ್ಮ ಕಮೋಡಲ್ಲಿ ಹಾಕೋಕ್ಕೆ ಬಿಡಿ, ಬ್ಲಾಕೇಜ್ ಆಗುತ್ತೆ, ಮನೇಲಿ ನೀವು ಅದೇ ಬಿಡೋದು ಗ್ಯಾರಂಟಿ. ಸೊ ಇದನ್ನ ಡಸ್ಟ್ಬಿನ್ ಅಲ್ಲೇ ಡಿಪಾಸಿಟ್ ಮಾಡಿ, ವಿಚ್ ಇಸ್ ಅ ವೆರಿ ಗುಡ್ ಹ್ಯಾಬಿಟ್. ನೆಕ್ಸ್ಟ್ ಬರೋದು ಮಲ್ಕೋಬೇಕಿದ್ರೆ ಅಂಡರ್ವೇರ್ ಹಾಕೊಂಡು ಮಲ್ಕೋಬೇಕಾ ಅಥವಾ ಅಂಡರ್ವೇರ್ ಇಲ್ಲದೆ ಇರೋದು ಮಲ್ಕೋಬೇಕಾ, ಅಂದರೆ ಕಮಾಂಡೋ ಮೋಡ್ ಮಲ್ಕೋಬೇಕಾ ಅಂತ. ಸೊ ಗೈಸ್ ಯಾವತ್ತೂ ಮಲ್ಕೋಬೇಕಿದ್ರೆ ಪ್ರಿಫರ್ ಕಮಾಂಡೋ ಮೋಡ್, ಅಂದರೆ ಒಂದು ಒಳ್ಳೆಯ ಜಾಗರ್ಸ್ ಅನ್ನ, ಒಂದು ಲೂಸ್ ಪ್ಯಾಂಟ್ ಅನ್ನ ಅಥವಾ ಒಂದು ಒಳ್ಳೆಯ ದೊಡ್ಡ ಬಾಕ್ಸರ್ ಅನ್ನ ಹಾಕೊಂಡು ಮಲ್ಕೋದನ್ನು ಅಭ್ಯಾಸ ಮಾಡಿ, ವಿಚ್ ಇಸ್ ವೆರಿ ಗುಡ್ ಹ್ಯಾಬಿಟ್. ಬಿಕಾಸ್ ನೀವು ಟೈಟ್ ಅಂಡರ್ವೇರ್ ಹಾಕೊಂಡ್ರೆ ಬಿಕಾಸ್ ಆಫ್ ದ ಹೀಟ್ ನಿಮ್ಮ ಸ್ಪರ್ಮ್ ಕ್ವಾಲಿಟಿ ಕೂಡ ಡ್ಯಾಮೇಜ್ ಆಗೋ ಸಾಧ್ಯತೆಗಳಿವೆ. ಅಟ್ ದ ಸೇಮ್ ಟೈಮ್ ನೀವು ಯಾವಾಗ ಅಂಡರ್ವೇರ್ ಹಾಕಿರಲ್ವೋ ಅವಾಗ ನಿಮ್ಮ ಸ್ಲೀಪ್ ಕ್ವಾಲಿಟಿ ಕೂಡ ತುಂಬಾ ಜಾಸ್ತಿ ಇಂಪ್ರೂವ್ ಆಗುತ್ತೆ. ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ತುಂಬಾ ಕಾಮನ್ ಆಗಿ ನೋಡಿರೋದು ಈಚಿಂಗ್ ಪ್ರಾಬ್ಲಮ್. ಯಾವತ್ತು ನೋಡಿದ್ರು ಸ್ಕೂಲಲ್ಲಿರಲಿ, ಕಾಲೇಜಲ್ಲಿರಲಿ, ಬಸ್ಸಲ್ಲಿರಲಿ, ಯಾವತ್ತು ನೋಡಿದ್ರು ಕೈ ಕೆಳಗೆ ಹಾಕೊಂಡು ಇಚ್ ಮಾಡ್ತಾ ಇರ್ತಾರೆ ಗೈಸ್. ಈ ಪ್ರಾಬ್ಲಮ್ ನಿಮಗೆ ಬರಬಾರ್ದು ಅಂದರೆ ನಾನು ಹೇಳೋ ಟಿಪ್ಸನ್ನು ಫಾಲೋ ಮಾಡಿ. ನಿಮ್ಮ ಡಯಟಲ್ಲಿ ವೈಟಮಿನ್ ಸಿಯನ್ನು ಜಾಸ್ತಿ ಮಾಡಿ, ನೀರನ್ನು ಜಾಸ್ತಿ ಕುಡಿರಿ. ಸ್ನಾನ ಆದ ತಕ್ಷಣ ಬಾಡಿ ಇನ್ನೂ ಒದ್ದೆ ಇರಬೇಕಾದ್ರೆ ನಿಮ್ಮ ಅಂಡರ್ವೇರ್ಗಳನ್ನ ಹಾಕಕ್ಕೆ ಹೋಗಬೇಡಿ. ಇದರಿಂದ ಕೂಡ ಇನ್ಫೆಕ್ಷನ್ ತುಂಬಾ ಜಾಸ್ತಿ ಆಗುತ್ತೆ. ಪೌಡರ್ಗಳನ್ನ ಸ್ವೆಟ್ ಆಗುತ್ತೆ ಅಂತ ಜಾಸ್ತಿ ಪೌಡರನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಇದು ಕೂಡ ಒಂದು ದೊಡ್ಡ ಮಿಸ್ಟೇಕ್. ಇದರಿಂದ ಕೂಡ ನಿಮ್ಮ ಇಚ್ಚಿಂಗ್ ತುಂಬಾ ಜಾಸ್ತಿ ಆಗುತ್ತೆ. ಚೀಪ್ ಕ್ವಾಲಿಟಿ ಅಂಡರ್ವೇರ್ಸನ್ನು ಪರ್ಚೇಸ್ ಮಾಡಬೇಡಿ. ಒಂದು ಒಳ್ಳೆಯ ಬ್ರ್ಯಾಂಡಿನ ಚೀಪ್ ಕ್ವಾಲಿಟಿ ಅಂಡರ್ವೇರ್ ಪರ್ಚೇಸ್ ಮಾಡಿಬಿಡಿ. ಬಿಕಾಸ್ ಕ್ಲೋತಿನ ಮಟೀರಿಯಲ್ ಚೆನ್ನಾಗಿತ್ತು ಇಲ್ಲ ಅಂದರೂ ಕೂಡ ನಿಮ್ಮ ಪರ್ಸ್ನಲ್ ಏರಿಯಾದಲ್ಲಿ ಇನ್ಫೆಕ್ಷನ್ಸ್ಗಳು ತುಂಬಾ ಜಾಸ್ತಿ ಆಗುತ್ತೆ. ಸೊ ಗೈಸ್ ಈ ಮಿಸ್ಟೇಕ್ಸನ್ನು ಮಾಡೋಕೆ ಹೋಗಬೇಡಿ, ಒಂದು ಒಳ್ಳೆಯ ಬ್ರ್ಯಾಂಡಿನ ಅಂಡರ್ವೇರ್ ಯೂಸ್ ಮಾಡಿ. ಸೊ ದಟ್ಸ್ ಇಟ್ ಫಾರ್ ದ ಡೇ. ಇದು ನಮ್ಮ ಇವತ್ತಿನ ವೀಡಿಯೋ. ಹೋಪ್ ನಿಮಗೆ ವೀಡಿಯೋ ಇಷ್ಟ ಆಯ್ತು ಅನ್ಕೊಳ್ತೀನಿ. ಇಷ್ಟ ಆದರೆ ಚಾನಲನ್ನು ಲೈಕ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಈ ವೀಡಿಯೋಸ್ಗಳನ್ನ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಟಾಪಿಕ್ ಇಷ್ಟ ಆಯ್ತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳೋದನ್ನು ಕೂಡ ಮರಿಬೇಡಿ. ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವೀಕ್, ಸೇಮ್ ಟೈಮ್, ಸೇಮ್ ಡೇ ಆಫ್ ದ ವೀಕ್. ಅಲ್ಲಿವರೆಗೂ ಸ್ಟೇ ಫಿಟ್, ಸ್ಟೇ ಸ್ಟ್ರಾಂಗ್ ಆ್ಯಂಡ್ ಕೀಪ್ ಲುಕಿಂಗ್ ಸ್ಮಾರ್ಟ್.